ನಂತರವೂ ಹಾಲ್ಚಾಲ್ ತೋರದೆ ಇರುತ್ತವೆ ಭಂಡಿವಾಡ ಅಗಸಿಯ ಬ್ಯಾಡಗಿ ಮೆಣಸಿನ ಸಂತೆಯಲ್ಲಿ ತಕ್ಕಡಿಯ ಪಕ್ಕ ಕೂತ ಬಸವಣ್ಣಪ್ಪ ಹುಸೇನಿ ಎಂಬ ತಪಸ್ವಿಯಂತೆ. ಹಲ್ಲಲ್ಲಿ ಬಿಕುಸ ಬೀಡಿ ಕಚ್ಚಿಕೊಂಡು ಇಲ್ಲದ ಕಿಸೆಯಲ್ಲಿ ಬೆಂಕಿಪಟ್ಟಣಕ್ಕೆ ಪರದಾಡುವ ಆ ಸುದೀರ್ಘ ಅಪ್ರಾಪ್ತ ಗಳಿಗೆಯಲ್ಲೇ ಅಘಟಿತ ಒಂದು ಘಟಿಸಬಹುದು ಎಂಬ ಸಣ್ಣ ನಂಬಿಕೆಯಲ್ಲಿ ಮರದಿಂದ ನಿಸೂರಾಗಿ ಕಳಚಿ ಬೀಳುವಾಗಲೇ ಗಾಳಿಯ ಅಲೆಗೆ ತುಸುವೇ ಸಿಕ್ಕಿ ನಿರ್ಗಮನವನ್ನು ನರ್ತಿಸುತ್ತಿರುವ ಎಲೆಯಂಥ ಕವಿತೆ. ಸೊಂಟಕ್ಕೆ ಹೆಡಗಾಯಿ ಕಟ್ಟಿಕೊಂಡು, ಹೆಡಗಾಯಿ ಅಂದ್ರೆ ನಾವು ಈಜು ಕಲಿಯುವಾಗ ಈ ತೆಂಗಿನ ಒಣಗಿದ ತೆಂಗಿನಕಾಯಿಯನ್ನ ಕಟ್ಕೊಂಡು ಈಜು ಕಲಿತಿದ್ವಿ, ಅದು ಈ ಟೈರ್ ಎಲ್ಲ ಹಾಕೊಂಡು ಆತ. ಸೊಂಟಕ್ಕೆ ಹೆಡಗಾಯಿ ಕಟ್ಟಿಕೊಂಡು ಅಘನಾಶಿನಿಯಲ್ಲಿ ಈಸು ಕಲಿಯುವ ಬೆಸ್ತ ಪೋರರಂಥ ಸಾಧುಗಳು ದಡದಿಂದ ದೂರ. ಭಾರವಾದ ಒಂದೆರಡು ಮೊಂಡು ಪದ ಕವಿತೆಯ ತಳಕ್ಕೆ ಹೋಗಿ ಕೂತುಕೊಳ್ಳುವುದುಂಟು, ಮೀನುಗಳಿಂದ ಮುದ್ದಿಸಿಕೊಳ್ಳುತ್ತ. ಬಿಟ್ಟು ಬಂದ ಬಾಡಿಗೆ ಮನೆಯ ಗೋಡೆಯಲ್ಲೇ ಉಳಿದು ಹೋದ ಮಗಳ ಹೀಚು ಪೆನ್ಸಿಲ್ ಕೀಚಾಟ ಹೊಸ ಬಾಡಿಗೆದಾರರ ಸುಣ್ಣಕ್ಕೆ ಬಲಿಯಾದದು. ಅವನೊಂದು ಪದ್ಯ ಇದೆ ಮಂಜುನಾಥಂದು, ಮನೆ ಬಾಡಿಗೆ ಬೇರೆ ಕಡೆ ಮನೆ ಬಂದಿರ್ತಾರೆ, ಎಲ್ಲ ಸಾಮಾನು ತಗೊಂಡಿರ್ತಾರೆ, ಟ್ರಂಕು, ಪುಸ್ತಕ, ಹಂಡೆ, ಬಕೆಟ್ಟು, ಹ್ಯಾಂಗರು ಎಲ್ಲ ಬಂದಿರುತ್ತೆ. ಆಮೇಲೆ ಸವಿತಾ ಅಂದ್ರೆ ಮಂಜುನಾಥನ್ ಮಿಸ್ಸೆಸ್ ಹೇಳ್ತಾಳೆ ನನಗೆ, ನಾವೆಲ್ಲ ತಗೊಂಡ್ಬಂದ್ವಿ, ಆದ್ರೆ ನಮ್ಮ ಮಗು ಅಲ್ಲಿ ಗೋಡೆ ಮೇಲೆ ಗೀಚಿದ ಚಿತ್ರ ಅಲ್ಲ ಉಳಿದು ಅಲ್ಲೇ ಉಳಿದೋಯ್ತಿಲ್ಲ ಅಂತೇಳಿ. ಅದೊಂದು ಸುಂದರವಾದ ಒಂದು ಪದ್ಯ ಇದೆ. ಅವನು ಚಿತ್ರಗಳು ಅವನ ಕವಿತೆಯಲ್ಲಿ ಪದೇ ಪದೇ ಬರ್ತವೆ. ಆಮೇಲೆ ಇನ್ನೊಂದು ಮಂಜುನಾಥನ್ ಅಂದ್ರೆ ಅವನು ಅವನ ಅಮ್ಮ ಬೇಗ ತೀರ್ಕೊಂಡ್ರು, ಆಗ ಅವರು ಗೋಕರ್ಣಕ್ಕೆ ಬಂದಿದ್ರಂತೆ ಕ್ರಿಯಾಕರ್ಮಕ್ಕೆ. ಆಗ ಸಮುದ್ರ ತೀರದಲ್ಲಿ ಇವನ ತುಂಬಾ ಚಿತ್ರ ಚೆನ್ನಾಗಿ ಬಿಡಿಸ್ತಿದ್ದಂತೆ, ಮನೆಯಲ್ಲಿ ಅಮ್ಮನ ಚಿತ್ರ ಇರಲಿಲ್ಲ. ಆಗ ಅವನ ತಂಗಿ ಅವನಿಗೆ ಹೇಳಿದಂತೆ, ಅಣ್ಣ ನೀನು ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸ್ತೀಯ, ಅಮ್ಮ ನಿನ್ ಕನಸಲ್ಲಿ ಬರ್ತಾಳಲ್ಲ ನಾಳೆ ಅಥವಾ ನಾಡ್ದು, ಆಗ ಸರಿ ನೆನ್ಪಿಟ್ಕೊಂಡು ಬೆಳಿಗ್ಗೆ ಒಂದು ಚಿತ್ರ ತೆಗೆದುಬಿಡು ನೀನು, ಅದನ್ನ ನಾವು ಮನೇಲಿ ಕಟ್ಟಾಗಿ ಇಟ್ಕೊಳ್ಳೋಣ ಅಂತ. ಅದರ ಬಗ್ಗೆ ಕೂಡ ಒಂದೊಂದು ಪದ್ಯ ಇದೆ. ಸಂಕದಿಂದ ಸೀದಾ ನೀರಿಗೆ ನೆಗೆದು ನೀವೆಸೆದ ಅಮೂಲ್ಯ ನಾಣ್ಯ ಹೆಕ್ಕಿ ತರುವ ಸದಾ ಒದ್ದೆ ಕೂದಲ ಪೋರನಿಗೂ ವಯಸ್ಸಾಗದು. ಧಡೂತಿ ಬಾಹುಬಲಿಯ ಪದತಲದಲ್ಲಿ ನಡೆಯುವುದು ಹುಲುಮಾನವನ ಇರುವೆ ಚಟುವಟಿಕೆ. ಮುನಿಸಿಕೊಂಡಿಲ್ಲ ಮಂಜುನಾಥ, ಬೇಕಾದಾಗ ಬೇಕೆಂದಲ್ಲಿ ಸಿಗುತ್ತಾನೆ ಪುಣ್ಯವಂತ. ಅವನ ರೂಪಕಗಳ ಮೇಲೆ ಕೂತ ಹೊಳಪು ಅವನ ಕರುಣೆಯ ಕೃಷಿಯ ಬೆವರಿಂದ ಹೊಮ್ಮಿತ್ತು. ಅವನ ರೂಪಕಗಳ ಮೇಲೆ ಕೂತ ಹೊಳಪು ಅವನ ಕರುಣೆಯ ಕೃಷಿಯ ಬೆವರಿಂದ ಹೊಮ್ಮಿತ್ತು. ಉಳಿದವರಿಗೆಂದೇ ಅಲ್ಲಿ ಇಲ್ಲಿ ಅಡಗೆ ಸಿಟ್ಟು ಹೋಗಿದ್ದಾನೆ ನಿಶ್ಚಿಂತ. ಎಲ್ರಿಗೂ ನಮಸ್ಕಾರ.